ವಿಜಯಪುರ ನಗರದ ರಾಜಧಾನಿ ಡಿಲೆಕ್ಸ್ ಲಾಡ್ಜ್ನಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಎರಡು ಶವ ಪತ್ತೆಯಾಗಿದೆ. ಬಳ್ಳಾರಿಯ ಸಿ ಇಂದ್ರಕುಮಾರ್ ಹಾಗೂ ಮತ್ತೊರ್ವ ರಕ್ತದ ಮಡುವಿನಲ್ಲಿ ಪತ್ತೆಯಾಗಿದ್ದು, ಆದರೆ ಇದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಎಂಬುದು ತನಿಖೆಯ ಬಳಿಕ ತಿಳಿದು ಬರಬೇಕಿದೆ. ಘಟನಾ ಸ್ಥಳಕ್ಕೆ ಎಸ್ಪಿ ಎಚ್ಡಿ ಆನಂದ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಎಸ್ಪಿ ಆನಂದ್ ಕುಮಾರ್ ಮಾತನಾಡಿ, ಓರ್ವನ ಹತ್ಯೆಗೈದು ತಾನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಓರ್ವನ ಶವದ ಮೇಲೆ ಇನ್ನೋರ್ವನ ಶವ ಪತ್ತೆಯಾಗಿದ್ದು, ಇದು ಹತ್ಯೆ ಹಾಗೂ ಆತ್ಮಹತ್ಯೆ ಎಂದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಎಂದು ತಿಳಿಸಿದರು. ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಜಧಾನಿ ಹೋಟೆಲ್ನಲ್ಲಿ ಇಬ್ಬರು ಯುವಕರ ಒಂದು ಸಾವು ನಡೆದಿದೆ. ಅದು ಒಂದು ರೂಮ್ನಲ್ಲಿ, ರೂಮ್ ನಂಬರ್ 114ನಲ್ಲಿ ಒಬ್ಬರ ಮೇಲೆ ಒಬ್ಬರು ಬಿದ್ದಂಥ ಸ್ಥಿತಿಯಲ್ಲಿ ಎರಡು ದೇಹಗಳು ಕಂಡು ಬಂದಿದ್ದಾವೆ. ಇದು ಒಬ್ಬ ಮೇಲಿನ ವ್ಯಕ್ತಿ ಇನ್ನೊಬ್ಬನನ್ನು ಒಂದು ಕಟ್ಟರ್ನಿಂದ ಕುತ್ತಿಗೆಯನ್ನು ಸೀಳಿ ತದನಂತರ ತಾನೂ ಕೂಡ ಸೂಸೈಡ್ ಮಾಡಿಕೊಂಡಿರುವಂತಹ ಅನುಮಾನ ಕಂಡು ಬರ್ತಾ ಇದೆ. ಸದ್ಯ ಒಬ್ಬ ವ್ಯಕ್ತಿಯ ಹೆಸರು ಇಂದ್ರಕುಮಾರ್ ಅಂತೇಳಿ ಗೊತ್ತಾಗಿದೆ. ಅವರು ಈ ಹೋಟೆಲ್ನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ವೇಳೆಯಲ್ಲಿ ಇಂದ್ರಕುಮಾರ್ ಅಂತೇಳಿ ಅವರು ಆಧಾರ್ ಕಾರ್ಡನ್ನು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. ಮತ್ತು ಮತ್ತೊಬ್ಬ ವ್ಯಕ್ತಿದು ಐಡೆಂಟಿಫಿಕೇಷನ್ ಈಗ ಮಾಡಬೇಕಾಗಿದೆ. ಅವರ ರಿಲೇಟಿವ್ಸ್ಗೆ ಇವರು ಮೂಲತಃ ಯಾರು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ರು, ಇಂದ್ರಕುಮಾರ್ ಅನ್ನುವಂತಹ ವ್ಯಕ್ತಿ, ಇವರು ಹಗರಿ ಬಳ್ಳಾರಿ ಡಿಸ್ಟಿಕ್ಟ್ ಹಗರಿ ಬೊಮ್ಮನಹಳ್ಳಿ ಊರಿನವರು. ಅಲ್ಲಿ ಒಂದು ತಾಂಡ, ಶ್ರೀಕಂಠಪುರ ತಾಂಡದ ವ್ಯಕ್ತಿ ಅಂತೇಳಿ ಈಗ ಗೊತ್ತಾಗಿದೆ. ಮತ್ತು ಅವರು ಉಪಯೋಗಿಸ್ತಾ ಇದ್ದಂತಹ ಒಂದು ದ್ವಿಚಕ್ರ ವಾಹನದ ಕೀ ಕೂಡ ಅಲ್ಲಿ ಸಿಕ್ಕಿದೆ. ಆ ದ್ವಿಚಕ್ರ ವಾಹನದ ನಂಬರನ್ನು ನೋಡಲಾಗಿ ಅದು ನಮ್ಮ ಯಾವ ತಾಂಡ, ಅದು ಅರಕೆರೆ ತಾಂಡದ ಒಂದು ವ್ಯಕ್ತಿಯ ಹೆಸರಿನಲ್ಲಿ ಅದು ರಿಜಿಸ್ಟ್ರೇಷನ್ ಆಗಿದೆ. ಈಗ ನಾವು ಸೈಂಟಿಫಿಕಲಿ ಏನೇನು ಎವಿಡೆನ್ಸನ್ನು ನಾವು ಕಲೆಕ್ಟ್ ಮಾಡಬೇಕು ಅದನ್ನು ಮಾಡ್ತಾ ಇದ್ದೇವೆ. ಡಾಗ್ ಸ್ಕ್ವಾಡ್ ಮತ್ತು ಫಿಂಗರ್ ಪ್ರಿಂಟ್ ಕೂಡ ಬಂದಿದೆ. ಇದು ಒಬ್ಬ ಮತ್ತೊಬ್ಬನನ್ನು ಕೊಂದು ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂತೆ ಈಗ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಆ ಡೋರ್ ಒಳಗಿನಿಂದ ಲಾಕ್ ಆಗಿದ್ದಂಥ ಪರಿಸ್ಥಿತಿನಲ್ಲಿ ಎರಡು ದಿನಗಳಿಂದ ಇತ್ತು. ಈ ಹೋಟೆಲ್ ಅಟೆಂಡೆಂಟ್ಸು ಮೇಲಿಂದ ಮೇಲೆ ಹೋಗಿ ಅವರನ್ನು ನಾಕ್ ಮಾಡಿ ಓಪನ್ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದಾಗ ಕೂಡ ಎರಡು ದಿನಗಳಿಂದ ಅವರು ಹೊರಗೆ ಬರೆದಿದ್ದಂಥ ಪರಿಸ್ಥಿತಿ ಇದ್ದಿದ್ದರಿಂದ, ಮತ್ತು ರೂಮ್ನ ಒಳಗಡೆಯಿಂದ ಒಂದು ಕೆಟ್ಟ ವಾಸನೆ ಬರ್ತಾ ಇದ್ದಿದ್ದರಿಂದ ಅವರು ಅನುಮಾನಗೊಂಡು ಅವರು ಮಾಸ್ಟರ್ ಕೀನಿಂದ ಓಪನ್ ಮಾಡಿದಾಗ ಇದು ಇವರು ಈ ರೀತಿ ಸಾವಾಗಿರುವಂಥದ್ದು ಅವರು ಕಂಡು ಬಂದಿದೆ. ತಕ್ಷಣವೇ ನಮ್ಮ ಗಾಂಧಿ ಚೌಕ್ ಪೊಲೀಸ್ ಠಾಣೆಗೆ ತಿಳಿಸಿದ್ದಾರೆ. ತದನಂತರ ನಮ್ಮ DYSP ಸಿದ್ದೇಶ್ವರ್ ಮತ್ತು ನಮ್ಮ ಇನ್ಸ್ಪೆಕ್ಟರ್ ಮುರುಗುಂಡಿ ಇವರಿಬ್ಬರೂ ಬಂದು ಇಲ್ಲಿ ವೆರಿಫೈ ಮಾಡಿದ್ದಾರೆ. ಹಾಗಾಗಿ ಇದು ಸದ್ಯ ನಾನು ಕೂಡ ಇಲ್ಲಿ ವಿಸಿಟ್ ಮಾಡಿದ್ದೀನಿ ಮತ್ತು ಎಲ್ಲ ಇನ್ಸ್ಟ್ರಕ್ಷನ್ಸು ಟೆಕ್ನಿಕಲಿ ಏನು ಮಾಡಬೇಕಾಗಿದೆ ಮತ್ತು ಇನ್ವೆಸ್ಟಿಗೇಷನ್ನು ಯಾವ ಡೈರೆಕ್ಷನಲ್ಲಿ ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ಈಗೆಲ್ಲ ನಿರ್ದೇಶನಗಳನ್ನು ನೀಡಿದ್ದೇವೆ. ಈಗ ಸೈಂಟಿಫಿಕ್ ಎಕ್ಸ್ಪರ್ಟ್ಸನ್ನು ಕೂಡ ಕರೆಸ್ಕೊಂಡು ನಾವು ಇದು ಒಬ್ಬನನ್ನು ಕೊಂದು ಮತ್ತೊಬ್ಬ ಸೂಸೈಡ್ ಮಾಡಿಕೊಂಡಿರುವಂಥದ್ದು ಅಥವಾ ಬೇರೆ ರೀತಿ ಏನಾಗಿದೆ ಅನ್ನೋದನ್ನು ತನಿಖೆ ಮುಖಾಂತರ ನಾವು ಮುಂದುವರಿಸ್ತೇವೆ. ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ